ಕಾಣಿರುವುದೇ ನಿಮಗಾಗಿ. ಇವರು ಪ್ರದೀಪ್, ಬೆಂಗಳೂರಿನ ಹೆಸರುಘಟ್ಟ ಸಮೀಪದ ಗ್ರಾಮದವರು. ಪ್ರದೀಪ್ಗೆ ಚಿಕ್ಕಂದಿನಿಂದಲೂ ಓಟವೆಂದರೆ ಪಂಚಪ್ರಾಣ. ತಾನೊಬ್ಬ ಯಶಸ್ವಿ ಅಥ್ಲೀಟ್ ಆಗಬೇಕೆಂಬ ಕನಸು ಮತ್ತು ಮಹತ್ವಾಕಾಂಕ್ಷೆ ಇವರದು. ರಾಷ್ಟ್ರದ ಹೆಮ್ಮೆಯ ಈ ಕ್ರೀಡಾಪಟು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕ ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷೆ ಇವರಿಗಿದೆ. ಆದರೆ ಒಂದು ಅನಿರೀಕ್ಷಿತ ಘಟನೆ ಪ್ರದೀಪ್ ಅವರನ್ನ ರನ್ ಟ್ರ್ಯಾಕ್ನಿಂದ ದೂರ ಉಳಿಯುವಂತೆ ಮಾಡಿತು. ಹಾಗಿದ್ರೆ ಆ ಘಟನೆ ಯಾವುದು, ಪ್ರದೀಪ್ ಆ ಸನ್ನಿವೇಶದಿಂದ ಹೇಗೆ ಹೊರಬಂದ್ರು ಅನ್ನೋದನ್ನ ಪ್ರದೀಪ್ ಅವರಿಂದಲೇ ಕೇಳೋಣ. ಜೀವನನೇ ಒಂದು ಸಮುದ್ರ ಥರ. ಸಮುದ್ರದಲ್ಲಿ ಅಲೆಗಳು ಬರ್ತವೆ, ಚಿಕ್ಕ ಅಲೆ ಬರುತ್ತೆ, ದೊಡ್ಡ ಅಲೆ ಬರುತ್ತೆ, ಅದನ್ನೆಲ್ಲ ಫೇಸ್ ಮಾಡಿ ಸ್ವಿಮ್ ಮಾಡ್ಕೊಂಡು ಹೋಗೋನೇ ರಿಯಲ್ ಮನುಷ್ಯ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಅಲೆಗಳು ಬರ್ತಾ ಇರುತ್ತೆ, ಸೆಂಟರ್ ಆಫ್ ದ ಸಿ ಹೋದಾಗ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ಬೋದು. ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಜೀವನನೂ ಹಂಗೇನೆ, ಜೀವನದಲ್ಲೂ ಅಷ್ಟೇ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಈ ಅಪ್ಸ್ ಆ್ಯಂಡ್ ಡೌನ್ಸ್ನ ಫೈಟ್ ಮಾಡ್ಕೊಂಡು ಹೋಗೋನೇ ರಿಯಲ್ ಮನುಷ್ಯ, ಗೆಲ್ಲೋ ಮನುಷ್ಯ. ಇವಾಗ ಬರ್ತಾರೆ ಹುಡುಗ, ಪ್ರದೀಪನ ಹುಡುಗ, ಅವನ ಲೈಫಲ್ಲೂ ಸಾಕಷ್ಟು ಆಬ್ಸ್ಟಕಲ್ಸ್ ಬಂದಿದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿದೆ, ಅದನ್ನೆಲ್ಲ ಫೈಟ್ ಮಾಡಿ ಅವ್ನು ಮುಂದೆ ಬರೋಕ್ಕೆ ನೋಡ್ತಾ ಇದ್ದಾನೆ. ಒಂದು ಆಸೆ ಹೊತ್ಕೊಂಡು ಬರ್ತಾ ಇದ್ದಾನೆ, ಏನು ಆಸೆ ಅಂತ ಅವ್ನು ಬಯಲ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಪ್ರದೀಪ್. ಪ್ರದೀಪ್ ಏನಿಂದ ಬರ್ತಾನೆ? ಹೆಸರುಘಟ್ಟ ಸಿಲಿಯಾಪುರದಿಂದ. ಬೆಂಗಳೂರಿಂದಾನೆ? ಬೆಂಗಳೂರಿಂದ. ಓಕೆ. ಏನು ಏಜ್ ನಿಮ್ದು? ನಮ್ದು ಇವಾಗ 25. ಎಷ್ಟು ಜನ ಇದ್ದೀರಿ ನಿಮ್ಮ ಫ್ಯಾಮಿಲಿಯಲ್ಲಿ? 6 ಜನ ಇದ್ದೀವಿ. 6 ಪೀಪಲ್. ಮೂರ್ ಹೆಣ್ಣು ಮೂರ್ ಗಂಡು. ಅಂದ್ರೆ ನಿಮ್ಮ ತಂದೆ ತಾಯಿ ಬಿಟ್ಟು? ತಂದೆ ತಾಯಿ ಬಿಟ್ಟು. ಓಕೆ ಓಕೆ. ಅದರಲ್ಲಿ ನಾನೇ ದೊಡ್ಡವನು. ನೋಡೋಣ ಮಿಚರ್ಲ್ ಏನ್ ಮಾಡ್ತಾ ಇದ್ದಾರೆ? ಇಬ್ರು ಕೆಲಸಕ್ಕೆ ಹೋಗ್ತಾ ಇದಾರೆ ಹೆಣ್ಮಕ್ಳು. ಓಕೆ. ನಮ್ಮ ತಮ್ಮ ಸ್ಟಡಿ ಮಾಡ್ತಾ ಇದ್ದಾನೆ. ಓಕೆ. ಒಬ್ಬ ಫಾದರ್ ಆಗಕ್ಕೆ ಹೈದರಾಬಾದ್ಗೆ ಹೋಗಿದ್ದೇನೆ. ಓಕೆ. ಒಬ್ರು ಸಿಸ್ಟರ್ ಆಗಕ್ಕೆ ಸರ್ಜಾಪುರದಲ್ಲಿ ಇದ್ದಾರೆ. ತಂದೆ ಏನ್ ಮಾಡ್ತಾರೆ? ನಮ್ಮ ತಂದೆ ಬಂದು ಪೇಂಟಿಂಗ್. ಪೇಂಟಿಂಗ್ ಮಾಡ್ತಾರೆ? ಪೇಂಟಿಂಗ್ ಮಾಡ್ತಾರೆ. ಓಕೆ. ನೀವು ಏನು ಓದಿದ್ದೀರಾ? ನಿಮ್ಮ ಎಜುಕೇಷನ್? ನಂದು SSLC ಮುಗಿಸ್ದೆ. ಓಕೆ. ಫಸ್ಟ್ ಇಯರ್ಗೂ ಹೋಗಿದ್ದೆ. ಓಕೆ. SSLC ಮುಗಿಸಿ ನಾನು ಎಕ್ಸಾಮ್ ಎಲ್ಲ ಮುಗಿತು. ಆಮೇಲೆ ನಮ್ಮೂರಲ್ಲಿ ಒಬ್ಬರು ಟೂರ್ನಿಮೆಂಟ್ ನಡೆಸ್ತೀವಿ ಅಂತ ಹೇಳಿದರು. ಅದಕ್ಕೆ ವಿಕೆಟ್ ಬ್ಯಾಟ್ ತಗೊಳೋಕ್ಕೆ ದುಡ್ಡಿರಲಿಲ್ಲ ನಮ್ಮ ಹತ್ರ, ಸ್ವಲ್ಪ ಶಾರ್ಟೇಜ್ ಇತ್ತು ದುಡ್ಡು. ಅದಕ್ಕೆ ನಾವು ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸಕ್ಕೆ ಹೋಗಿ ವಿಕೆಟ್ ಬ್ಯಾಟ್ ತೊಗೊಂಬೇಕು ಅಂದ್ಬಿಟ್ಟು ಹೋಗಿದ್ದು. ಬೆಳಿಗ್ಗೆ 8:30 ಹೋಗಿದ್ದು. ಓಕೆ. 11:30 ನಮಗೆ ಕಾಲು ಸ್ಲೀವ್ ಸೈಜ್ಗಲ್ಲು ಇಷ್ಟಪ್ಪ ಸೈಜ್ಗಲ್ಲಿ ಕಾಲು ಮೇಲೆ ಬೀಳಿತ್ತು. ಏನು ಮಾಡ್ತಾ ಇದ್ರಿ? ಓಕೆ, ಓದೋದಿತ್ತು. ಅದರ್ವೈಸ್ ನೀವು ಏನೇನು? ನನಗೆ ಇದು 8th ನಾನು ಸ್ಪೋರ್ಟ್ಸ್ ಅಲ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಇದ್ದೆ. ಅಥ್ಲೆಟಿಕ್ಸ್ ಇದ್ರಿ? ಓಕೆ. 800 meter ಮತ್ತೆ 1500 meter ಅಲ್ಲಿ. ಓಕೆ. ಸ್ಟೇಟ್ ಲೆವೆಲ್ಗೆ 2 ಹೋಗಿದ್ದೀನಿ. ಓಕೆ. 9th ಅಲ್ಲಿ ನನಗೆ ಸ್ಪೋರ್ಟ್ಸ್ ಹಾಸ್ಟೆಲಿಂದ ಆಫರ್ ಬಂದಿತ್ತು. ಓಕೆ. ನೀನು ನನಗೆ ನಮ್ಮ ಹಾಸ್ಟೆಲ್ಗೆ ಬಂದ್ಬಿಡು ಸ್ಪೋರ್ಟ್ಸ್ ಇದಕ್ಕೆ ಅಂತ. ನಾನು ಸ್ವಲ್ಪ ಸ್ಟಡೀಸ್ ಅಲ್ಲಿ ಸ್ವಲ್ಪ ಡಲ್ ಇದ್ದೆ. ಓಕೆ. ಯಾಕೆ ಹೋಗಿಲ್ಲ? ನಾನು ಸ್ಟಡೀಸ್ ಅಲ್ಲಿ ಸ್ವಲ್ಪ ಡಲ್ ಇದ್ನಲ್ಲ. ಓಕೆ. ಅದು ಅಷ್ಟು ಸ್ಪೋರ್ಟ್ಸ್ ಹಾಸ್ಟೆಲ್ ಹೋದ್ರೆ ಸ್ಟಡೀಸ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಕೊಡಲ್ಲ. ನಮ್ಮ ಸ್ಕೂಲಲ್ಲಿ ಸ್ವಲ್ಪ ಸ್ಟಡೀಸ್ ಅಲ್ಲಿ ಸ್ವಲ್ಪ ಇದಿತ್ತು. ಸ್ಟ್ರಿಕ್ಟ್ ಇದ್ರು? ಸ್ಟ್ರಿಕ್ಟ್ ಇದ್ರು. 10th ಮುಗಿಸಿ ನಾನು ಗ್ಯಾರಂಟಿ ಸೆಲೆಕ್ಟ್ ಆಗ್ತೀನಿ ಅಂತ ನಮ್ಗೆ ಇತ್ತು. ಓಕೆ. ಅದಕ್ಕೆ ನಾನು 10th ಮುಗಿಸೋಣ ಅನ್ಬಿಟ್ಟು ಇದು ಮಾಡ್ಬಿಟ್ಟೆ. ಓಕೆ. ಟೈಮ್ ಇದೆಯಲ್ಲ, ಯಾಕೆ ಓದ್ ಮುಗಿಸ್ಕೊಂಡು ಹೋಗೋಣ ಅಂತ ನಮ್ಗೆ. ಒಳ್ಳೇದೇನೆ, ಯಾಕಂದ್ರೆ ಎಜುಕೇಶನ್ ಮುಗಿಸ್ಬೇಕು. ಎಜುಕೇಶನ್ ಮುಗಿಸ್ತ್ರಿ? 10th ಮುಗಿಸ್ತ್ರಿ? ಮುಗಿಸ್ತೆ. ಓಕೆ. 2 ರಜಾ ಇತ್ತಲ್ಲ. ಓ, ಆ ಟೈಮ್? ಆ ಟೈಮ್ ಅಲ್ಲಿ ನಮ್ಮ ಕ್ರಿಕೆಟ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಓಕೆ. ಈ ಸ್ಪೋರ್ಟ್ಸ್ ಇದಲ್ದೇನೆ, ಅಥ್ಲೆಟಿಕ್ಸ್ ಅಲ್ದೇನೆ ಯು ಲೈಕ್ ಕ್ರಿಕೆಟ್? ಕ್ರಿಕೆಟ್. ಓಕೆ. ಆಮೇಲೆ 2 ರಜಾ ಬಂದಾಗ ನಾನು ಕೆಲ್ಸಕ್ಕೆ ಅಂತ ಹೋಗ್ಬಿಟ್ಟೆ. ಓಕೆ. ಕೆಲ್ಸಕ್ಕೆ ಹೋದಾಗ ಈ ತರ ಆಕ್ಸಿಡೆಂಟ್ ಆಗೋಯ್ತು. ಆಮೇಲೆ ಫಸ್ಟ್ ಇಯರ್ಗೆ ಡಾಕ್ಟರ್ ಹೇಳಿದ್ರು 3 ಪ್ರಾಕ್ಟೀಸ್ ಮಾಡಬೇಡ, ಏನೂ ಆಗಲ್ಲ ನಿಮ್ಮ ಕಾಲಿಗೆ, ಮತ್ತೆ ನೀವು ಓಡ್ಬೋದು ಅಂತ ಹೇಳಿದ್ರು. ಆಮೇಲೆ ನಾನು ನನಗೆ ಹಿಂಗೆ ಈಗ ಆಗೋಯ್ತಲ್ಲ ಅಂದ್ಬಿಟ್ಟು 1 ನಾನು ಯಾರ ಹತ್ರ ಮಾತಾಡಲಿಲ್ಲ. ಊಟ ಒಂದೇ ಟೈಮ್ ಮಾಡ್ತಿತ್ತು 1 ಅಷ್ಟು ಬೇಜಾರಾಯ್ತು ನನಗೆ. ಕಾಲು ಏನಾಗಿತ್ತು? ಫ್ರಾಕ್ಚರ್ ಅಂದ್ರೆ ಆಯ್ತಾ? ಫ್ರಾಕ್ಚರ್ ಆಗಿತ್ತು.
ಆತರ ಫ್ರ್ಯಾಕ್ಚರ್ ಆದಾಗ ನೀವು ಹಾಸ್ಪಿಟಲ್ ಗೆ ಹೋಗಿ ಮಾರ್ತ ಹಾಸ್ಪಿಟಲ್ ಹೋಗಿದ್ದೆ ಡಾಕ್ಟರ್ ಹೇಳಿದ್ರು ನನಗೆ ಡಾಕ್ಟರ್ ಕೇಳಿದೆ ಮತ್ತೆ ಓಡಕ ಆಗುತ್ತಾ ಅಂತ ಅವರು ಹೇಳಿದ್ರು 3 ತಿಂಗಳು ರೆಸ್ಟ್ ತಗೊಳ್ಳಿ ಆಮೇಲೆ ಪ್ರಾಕ್ಟೀಸ್ ಮಾಡಿ ಗ್ಯಾರಂಟಿ ಆಗುತ್ತೆ ನಿಮಗೆ ಅಂತ ಹೇಳಿದ್ರು ನನಗೆ ಏಟ್ ಆಗಿದ್ರು ನನಗೆ ಓಡಬೇಕು ಪ್ರಾಕ್ಟೀಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಚಲ ಇತ್ತು ಚಲ ಇತ್ತು ಅದು ನೀವು ಫೈಟ್ ಮಾಡ್ಕೊಂಡು ಬಂದಿದ್ದೀರಾ ಆಮೇಲೆ ಆಮೇಲೆ ಏನಾಯ್ತು 3 ಮಂತ್ಸ್ ರೆಸ್ಟ್ ತಗೊಂಡ ಆಮೇಲೆ ಆಮೇಲೆ ಫಸ್ಟ್ ಇಯರ್ ಗೆ ಕಾಲೇಜ್ ಗೆ ಸೇರ್ಕೊಂಡೆ ಓಕೆ ಕಾಲೇಜ್ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡಿದೆ ಪೇನ್ ಜಾಸ್ತಿ ಆಗೋಯ್ತು ಆ ಬೇಜಾರಕ್ಕೆ 6 ತಿಂಗಳು ಹೋಗಿದೆ 6 ತಿಂಗಳು ಆದ್ಮೇಲೆ ಬಿಟ್ಬಿಡೆ ಆಮೇಲೆ 1 ವರ್ಷ ಆಯ್ತು 2 ವರ್ಷ ಆಯ್ತು ಆಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ನೋ ಪೇನ್ ಇಲ್ಲ ನೋವು ಇಲ್ಲ ಮತ್ತೆ ಪ್ರಾಕ್ಟೀಸ್ ಮಾಡಕಾಯ್ತು ನನಗೆ ಇವಾಗ ಕಾನ್ಫಿಡೆನ್ಸ್ ಇದೆ ಓಡಬೇಕು ಅಂತ ಒಲಿಂಪಿಕ್ಸ್ ಗೆ ಹೋಗಬೇಕು ವೆರಿ ಗುಡ್ ಯಾಕಂದ್ರೆ ನಿಮಗೆ ಏನಂದ್ರೆ ನೋಡಿ ಆ ವಿಲ್ ಪವರ್ ಇದ್ರೆ ಅವತ್ತು ವಿಲ್ ಪವರ್ ಇದ್ದಷ್ಟು ತುಂಬಾ ಈಜಿ ನೋಡಿ ನಿಮಗೆ ಆ ವಿಲ್ ಪವರ್ ಇದ್ರಿದ್ದಿಂದನೆ ಪ್ರಾಬ್ಲಮ್ ಇಲ್ದನೆ ಎಸ್ ನಾನು ಮಾಡಬಹುದು ಅಂತ ಟ್ರೈ ಮಾಡಿದ್ರು ಆಮೇಲೆ ಒಂದು ಪೇನ್ ಬಂತು 6 ತಿಂಗಳು ಪೇನ್ ಬಂದ್ರೂ ತಿರುಗಾ ಅದನ್ನ ಬಿಡಲಿಲ್ಲ ಅದನ್ನ ಈ ಫಾಟ್ ವಿತ್ ದಟ್ ಯಾವಲಷ್ಟನ ಆಬ್ಸ್ಟಕಲ್ಸ್ ಬಂದಷ್ಟು ನಾವು ಅದರ ಜೊತೆ ಫೈಟ್ ಮಾಡ್ತಾ ಹೋದಾಗ ಅಪ್ಪಾಜಿ ಯಾವಲ ಹೇಳರು ಏನಾದರೂ ಒಂದು ಕಾಯಿಲೆ ಬಂತು ಅಂದ್ರೆ ಅದರ ಜೊತೆ ನಾವು ಜಗಳ ಮಾಡಬೇಕಂತ ಗೆಲ್ಬೇಕು ಲೈಫ್ ನಾನು ಕರೆಕ್ಟ್ ಪಾಯಿಂಟ್ ಅದು ಸೋ ಅದೇ ರೀತಿ ಮಾಡಿ ಇವತ್ತು ಪ್ರದೀಪ್ ಅವರು ಓಡೋದನ್ನ ಬಿಡದನೆ ಕಂಟಿನ್ಯೂ ಮಾಡಿದ್ದಾರೆ ಓಕೆ ಪ್ರದೀಪ್ ಅವರು ಏನು ನಮ್ಮ ಶೋಕ್ ಬಂದಿದ್ರೆ ಏನು ಆಸೆ ಮತ್ತೆ ನಮ್ಮ ತಮ್ಮ ಈಗ 8 ಸ್ಟ್ಯಾಂಡರ್ಡ್ ಓಕೆ ಅವನು ಇವಾಗ ಬೆಳಗಾಂ ನೆಕ್ಸ್ಟ್ ವೀಕ್ ಬೆಳಗಾಂ ಹೋಗ್ತಾ ಇದ್ದಾನೆ ಸ್ಟೇಟ್ ಲೆವೆಲ್ ಗೆ ಅವನಿಗೆ ಎನ್ಕರೇಜ್ ಕೊಡ್ತಾ ಇದೀನಿ ಓಕೆ ಅವನು ನಾನು ಮತ್ತೆ ಅವನು ಇಬ್ರು ಹಾಸ್ಟೆಲ್ ಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಗೆ ಸೇರಿಸಬೇಕು ಇಲ್ಲ ಸ್ಪೋರ್ಟ್ಸ್ ಕ್ಲಬ್ ಸೇರಿಸಬೇಕು ಅಂತ ನನಗೆ ಆಸೆ ಒಂದು ಸಪೋರ್ಟ್ ಬೇಕು ಅಂತ ಸಪೋರ್ಟ್ ಬೇಕು ಸೇರಿಸಬೇಕು ಅಲ್ಲಿ ಹೋದ್ರೆ ನಾನು ಗ್ಯಾರಂಟಿ ಒಲಿಂಪಿಕ್ ಕಾಮನ್ ವೆಲ್ತ್ ಮತ್ತೆ ಏಷ್ಯನ್ ಗೇಮ್ಸ್ ಎಲ್ಲ ಪ್ಲೇಸ್ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ನಾನು ಕೊಡ್ತೀನಿ ಓಕೆ ನಿಮಗೆ ಒಂದೇ ಯು ವಾಂಟ್ ಸಮ್ ಸಪೋರ್ಟ್ ಅದೇ ಅದೇ ನಿಮ್ಮ ಆಸೆ ಇಲ್ಲ ಸಪೋರ್ಟ್ ಮಾಡಿ ನನಗೆ ಯಾವದರ ಒಂದು ಒಳ್ಳೆ ಒಂದು ಕೋಚ್ ಇಲ್ಲ ಒಂದು ಅಸೋಸಿಯೇಷನ್ ಸೇರ್ಕೊಂಡ್ರೆ ಆ ರೀತಿ ಮಾಡಿ ಒಲಿಂಪಿಕ್ಸ್ ಹೋಗಬಹುದು ಏಷ್ಯನ್ ಗೇಮ್ಸ್ ಹೋಗಬಹುದು ಕಾಮನ್ ವೆಲ್ತ್ ಗೇಮ್ಸ್ ಹೋಗಬಹುದು ಅಂತ ಒಂದು ಪ್ರಯತ್ನ ಕಾನ್ಫಿಡೆನ್ಸ್ ಇದೆ ನನಗೆ ಕಾನ್ಫಿಡೆನ್ಸ್ ಇದೆ ನನಗೆ ಸೋ ಅದು ನಿಮ್ಮ ಆಸೆ ನನ್ನ ಆಸೆ ಓಕೆ ಪ್ರದೀಪ್ ನಮ್ಮ ತಮ್ಮನು ಇಲ್ಲ ಬಂದಿದ್ದಾನೆ ಎಲ್ಲಿದ್ದಾರೆ ಇದು ನಿಮ್ಮ ಆಸೆ ನೀವು ನಿಮ್ಮ ಬ್ರದರ್ ಇಬ್ರು ಒಳ್ಳೆ ರೀತಿ ಒಂದು ಗೈಡೆನ್ಸ್ ಸಿಕ್ಕಿದ್ರೆ ಯು ಕ್ಯಾನ್ ಕಮ್ ಅಪ್ ಇನ್ ಯುವರ್ ಲೈಫ್ ಅನ್ನೋದು ಒಂದು ಆಸೆ ಓಕೆ ಪ್ರದೀಪ್ ತುಂಬಾ ಸಂತೋಷ ಆಯ್ತು ಜೊತೆ ಮಾತಾಡಿದ್ದು ನಿಮ್ಮ ಆಸೆ ಹೇಳ್ಕೊಂಡಿದ್ರೆ ಒಳ್ಳೆ ಆಸೆ ಹೇಳ್ಕೊಂಡಿದ್ರೆ ಈ ಆಸೆ ನಾವ್ ಹೆಂಗ್ ತೀರ್ಸೋದಂತ ನಾವು ಎಲ್ಲ ನಮ್ಮ ಟೀಮ್ ಜೊತೆ ಮಾತಾಡ್ತೀನಿ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಐ ಟ್ರೈ ಟು ಡೂ ಓಕೆ ಇವತ್ತೇ ಪ್ರದೀಪ್ ಅವ್ರ ಆಸೆ ಹೇಳ್ಕೊಂಡಿದ್ದಾರೆ ಒಂದು ಗೈಡೆನ್ಸ್ ಬೇಕು ಒಂದು ಸಪೋರ್ಟ್ ಬೇಕು ಯಾಕಂದ್ರೆ ಅವರೊಂದು ಅಥ್ಲೆಟಿಕ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಒಲಿಂಪಿಕ್ಸ್ಗೆ ಹೋಗಬೇಕು ಬೇರೆ ಬೇರೆ ಗೇಮ್ಸ್ ಬೇರೆ ಬೇರೆ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಹೊತ್ಕೊಂಡ್ ಬಂದಿದ್ದಾರೆ ಆಸೆ ನಿಮ್ಮ ಹತ್ರ ಹೇಳಿದ್ದಾರೆ ಆ ಆಸೆ ಹೆಂಗ್ ತಿರ್ಸೋದಂತ ವಿಲ್ ಥಿಂಕ್ ಅಂಡ್ ವಾಚ್ ನಿಮಗ